ಇಲ್ಲ ಇಲ್ಲ, ಅದು ಕೋಲಾರಕ್ಕೆ ಸಂಬಂಧಪಟ್ಟಂಗಲ್ಲ, 224 ಕ್ಷೇತ್ರದ್ದು ಒಂದು ವಾಟ್ಸಪ್ ಇದರಲ್ಲಿ ಬಿಟ್ಟಿದ್ದಾರೆ. ಅದು ಸತ್ಯಕ್ಕೆ ದೂರವಾದದ್ದು. ನಮ್ಮ ಕೇಂದ್ರೀಯ ಸಮಿತಿ ಈಗಾಗಲೇ ಅದು ಕೋರ್ ಕಮಿಟಿ ಮತ್ತು ಜಿಲ್ಲಾವಾರು ಮತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ವೋಟಿಂಗ್ ಮಾಡಿ ಮತ್ತು ಅಲ್ಲಿಂದ ಜಿಲ್ಲೆಯಲ್ಲಿ ಒಂದು ಕೋರ್ ಕಮಿಟಿ ಚರ್ಚೆ ಮಾಡಿ ಅದಾದಮೇಲೆ ಸ್ಟೇಟ್ ಕೋರ್ ಕಮಿಟಿ ಚರ್ಚೆ ಮಾಡಿ ಇದಕ್ಕೆ ಮೀಗ್ಲಾಗೆ ಆಸ್ಪಿರೆಂಟ್ಸ್ ಕ್ಯಾಂಡಿಡೇಟ್ನ ಕರ್ಕೊಂಬಂದು ಭಾವರಾವ್ ದೇಶಪಾಂಡೆಯಲ್ಲಿ ಎಲ್ಲರನ್ನು ಕುಣಿಸಿ ಒಂದು ಕಡೆ ಚರ್ಚೆ ಮಾಡಿ ನೀವು ಬಿಟ್ಕೊಡ್ರಿ ಅಥವಾ ಅವ್ರು ಇರಲಿ ಅಂತೇಳಿ ಹಿರಿಯರೇ ಅದನ್ನೆಲ್ಲ ಕುಣಿಸಿ ಒಂದು ವ್ಯವಸ್ಥೆ ಮಾಡಿ ಇದು ಮಾಡಿದ್ರು. ಈಗಾಗಲೇ ಅದು ಪ್ರೊಸೆಸ್ಸಲ್ಲಿದೆ. ಅದು ಇವತ್ತು ಸ್ಟೇಟ್ ಕೋರ್ ಕಮಿಟಿ ಸಭೆ ಸೇರಿ ಅದನ್ನು ದೆಹಲಿಗೆ ಕಳಿಸ್ತಾರೆ. ದೆಹಲಿಯಲ್ಲಿ ಆ ಕೇಂದ್ರೀಯ ಸಮಿತಿ ಕುತ್ಕೊಂಡು ಅದನ್ನು ಮಾಡಿ ಫೈನಲ್ ಮಾಡಿ ಕಳಿಸೋದು. ಮತ್ತು ಏನು ಇವತ್ತು ಅವರು ಲೀಸ್ಟ್ ಅಂತ ಪೇಕ್ ಮಾಡಿ ಕಳಿಸಿದ್ದಾರೆ ಅದು ಒರಿಜಿನಲ್ ಅಲ್ಲ, ಅದು ನಮ್ಮದು ಪತ್ರಿಕಾ ನಿಮ್ಮ ಮಾಧ್ಯಮಗಳ ಮುಖಾಂತರನೇ ಅದನ್ನು ಬಿಡುಗಡೆ ಮಾಡ್ತಾರೆ. ಈ ಥರ ವಾಟ್ಸಪ್ಗಳಲ್ಲೆಲ್ಲ ಕಳಿಸುವಂಥ ವ್ಯವಸ್ಥೆ BJPಲಿ ಇಲ್ಲ. ಅದು ಮಾಧ್ಯಮದ ಮುಂದೆ ಪ್ರೆಸ್ ಮೀಟಲ್ಲೇ ಬಿಡ್ತಾರೆ, ಅದು ವ್ಯವಸ್ಥೆ ಇರುತ್ತೆ BJPದು. ಇವತ್ತು ಏನು ಇದು ಮಾಡಿದರೆ ಅದು ಸತ್ಯಕ್ಕೆ ದೂರವಾದ. ಅದು ಕೇವಲ ಒಂದು ಕೋಲಾರಕ್ಕೆ ಸಂಬಂಧಪಟ್ಟಿದ್ದಾರೆ, 224 ಕ್ಷೇತ್ರದ್ದು ಬಿಟ್ಟಿದ್ದಾರೆ. ಹತ್ರ ಕೆಲವು ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗಿರೋರು ಹೆಸರು ಇರ್ಬೋದು, ಮತ್ತು ಕೆಲವು ಆಗದೇ ಇರುವಂಥ ಹೆಸರು ಕೂಡ ಬಿಟ್ಟಿದೆ. ಅಲ್ಲಿಗೆ ಗೊತ್ತಾಗ್ತದೆ ಆ ಥರ ಅಲ್ಲ ಅಂತ. ಅದಕ್ಕೆ ಈ ಜನ ಆಗಲಿ ಅಥವಾ ಪಾರ್ಟಿ ಕಾರ್ಯಕರ್ತರು ಇದಕ್ಕೆ ಗಮನ ಕೊಡೋದ್ರಲ್ಲಿ ಅಷ್ಟು ಸಮಂಜಸ ಅಲ್ಲ ಅಂತ. ಅದೇ ಇದುವರೆಗೂ ಈ ಥರ ಆಗೇ ಇಲ್ಲ, ಫಸ್ಟ್ ಟೈಮ್ ಈ ಥರ. ನಮ್ಮ ಅದು JP ನಡ್ಡಾ ಅವ್ರ ಲೆಟ್ರೇಡಲ್ಲಿ ಬಂದಿರೋದು, ನಾನು ನೋಡಿದೆ ಅದನ್ನು, ನಾನು ನೋಡಿದೆ. ಬಟ್ ಆ ಥರದ್ದೇನು ಇಲ್ಲ, ಆ ಥರ ಇಲ್ಲ. ನನಗೆ ತುಂಬ ಜನ ಈ ಥರ ಕೇಳ್ತಾಯಿದ್ರು, ಆ ಥರ ವ್ಯವಸ್ಥೆ ಇಲ್ಲ. ನಮ್ಮದು ಮೋಸ್ಟ್ಲಿ 10ನೇ ತಾರೀಕು ಅಥವಾ 11ನೇ ತಾರೀಕು ಫಸ್ಟ್ ಲಿಸ್ಟ್ ಬರ್ತದೆ, 13, 14 ಸೆಕೆಂಡ್ ಲಿಸ್ಟ್ ಬರ್ತದೆ. ಇದು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನನಗೆ ಗೊತ್ತು. ಆವತ್ತೇ ಆಗೋದು, ಅದಕ್ಕೆ ಮುಂಚಿತವಾಗಿ ಅಂದರೆ 9 ನೈಟು 9:10 ಗ್ಯಾರಂಟಿ ಆಗೇ ಆಗ್ತದೆ. ಖಂಡಿತ ಅದು, ಯಾಕಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಜಾಸ್ತಿ ಫಾಸ್ಟ್ ಆಗಿರೋದಕ್ಕೆ, ಯೂಟ್ಯೂಬ್ ಚಾನಲ್ಸ್ ಜಾಸ್ತಿ ಫಾಸ್ಟ್ ಆಗಿರೋದಕ್ಕೆ ಈ ಥರ ಆಗೋದು ಸರ್ವೇ ಸಾಮಾನ್ಯ. ಬಟ್ ಆ ಥರದ್ದೇನು ನನಗೆ ಗೊತ್ತಿದ್ದು ಮಾತ್ರ ಇದು ಸತ್ಯಕ್ಕೆ ದೂರವಾದ್ದು ಮತ್ತು ಫೇಕು. ಇದು ನಮ್ಮದು ಕೇಂದ್ರೀಯ ಸಮಿತಿ ಬಿಡುಗಡೆ ಮಾಡೋದು, ಇವರ್ಯಾರು ಅದು ಲೆಟ್ರೇಟನ್ನ ಕಾಪಿ ಮಾಡಿಕೊಂಡು ಇವತ್ತು ಇದನ್ನು ಎಡಿಟ್ ಮಾಡಿ ಮಾಡಿರೋಂಥ ಇದಷ್ಟೇ. ಇದು 100% ಅಧಿಕೃತ ಅಲ್ಲ. ಅಧಿಕೃತ ಅಂದರೆ ಮೊದಲು ಗೊತ್ತಾಗದೆ ಮಾಧ್ಯಮದವ್ರಿಗೆ, ಮಾಧ್ಯಮದವ್ರಿಗೆ ಗೊತ್ತಿದ್ರೆ ಅಧಿಕೃತ ಹೆಂಗಾಗ್ತದೆ? ಏನಿಲ್ಲ, ಇದ್ರ ಬಗ್ಗೆ ಗಮನ ಏನು ಕೊಡೋಂಗಿಲ್ಲ. ನಮ್ಮದು ಇನ್ನೂ 13ರಿಂದ ನಾಮಿನೇಷನ್ ಸ್ಟಾರ್ಟ್ ಆಗ್ತದೆ, 20ವರೆಗೂ ಇರ್ತದೆ. ಅಂಥದ್ರಲ್ಲಿ ನಮ್ಮದು ಇನ್ನೂ ಅದಕ್ಕೆ, ಯಾಕಂದರೆ ನಮ್ಮದು ಏಕಾಏಕಿ ಒಂದು ಮನೆಯಲ್ಲಿ ಕುತ್ಕೊಂಡು ಮಾಡೋದಲ್ಲ, ಒಂದು ಜಾತಿ ವ್ಯಕ್ತಿಗಳು ಕುತ್ಕೊಂಡು ಮಾಡೋದಲ್ಲ. ಇದು ಎಲ್ಲ ಸಂಘ ಪರಿವಾರದವರು ಒಂದಷ್ಟು ಜನ ಮಾಹಿತಿ ಕೊಡಬೇಕಾಗ್ತದೆ, ಅವ್ರ ಹತ್ರ ಮಾಹಿತಿ ತೊಗೊತಾರೆ ಸೂಕ್ತವಾದಂಥ ವ್ಯಕ್ತಿಗಳು. ಈಗಾಗಲೇ ಆಕಾಂಕ್ಷೆಗೆ ಪಟ್ಟಿ ಪಕ್ಕ ಹೋಗಿದೆ, ಅದರಲ್ಲಿ 2-3 ಇದೆ. ಅದರಲ್ಲಿ ಮತ್ತೆ ಒಂದು ಫಿಲ್ಟರ್ ಮಾಡಿ 1-2 ಕಳಿಸುವಂಥದ್ದು ಆಗಿದೆ. ಆಗಿರೋದಕ್ಕೆ 100% 3-4 ದಿವಸ ನಿಮ್ಗೆ ಗೊತ್ತಾಗ್ತದಲ್ಲ ಲೀಸ್ಟು, ಒರಿಜಿನಲ್ ಯಾವುದು ಪೇಕ್ ಯಾವುದಂತ. ಇದು